ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ವಿತ್ ಸೌಮ್ಯ ಕನ್ನಡ. ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ರುಚಿಯಾಗಿ ಹಾಗೂ ಆರೋಗ್ಯಕರವಾಗಿ ಸೋರೆಕಾಯಿ ದೋಸೆ ರೆಸಿಪಿ. ನಿಮ್ಮನೇಲಿ ಮಕ್ಕಳು ಸೋರೆಕಾಯಿ ತಿನ್ನಕ್ಕೆ ಇಷ್ಟಪಡಲ್ಲ ಅಂದರೆ ಈ ರೀತಿಯಲ್ಲಿ ಸೋರೆಕಾಯಿ ರೆಸಿಪಿನ ಮಾಡಿ ನೀವು ಕೊಡ್ಬೋದು, ಮತ್ತು ಇದನ್ನು ತುಂಬಾ ಸುಲಭವಾಗಿ ಮಾಡ್ಬೋದು. ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ 2 ಕಪ್ ದೋಸೆ ಅಕ್ಕಿನ ರಾತ್ರಿನೇ ಚೆನ್ನಾಗಿ ತೊಳೆದ್ಬಿಟ್ಟು ನೀರಲ್ಲಿ ನೆನೆ ಹಾಕಿದೆ. ಈಗ ಇದು ಚೆನ್ನಾಗಿ ಸಾಫ್ಟ್ ಆಗಿದೆ, ಇದರಲ್ಲಿರೋ ನೀರೆಲ್ಲ ತೆಕ್ಕೊಬಿಡೋಣ. ಈಗ ನೀರೆಲ್ಲ ತೆಗೆದಾಗಿದೆ, ಮತ್ತು ಇಲ್ಲಿ ಸೋರೆಕಾಯಿ ತೊಗೊಂಡಿದ್ದೀನಿ, ದೊಡ್ಡ ಸೈಜಲ್ಲಿತ್ತು ಮತ್ತು ಅದಕ್ಕೆ ಇದರಲ್ಲಿ ಅರ್ಧ ತೊಗೊಂಡಿದ್ದೀನಿ. ಅಕಸ್ಮಾತ್ ತುಂಬ ಚಿಕ್ಕದಾಗಿದ್ದರೆ ಫುಲ್ ಒಳ್ಳೆ ತೊಗೋಬೋದು. ಇವಾಗ ಈ ಸೋರೆಕಾಯಿ ಸಿಪ್ಪೆ ಎಲ್ಲ ತೆಕ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಈಗ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಸೋರೆಕಾಯಿ ಬಲ್ತಿರ್ಲಿಲ್ಲ, ಎಳೆಯದಾಗಿತ್ತು. ಅಕಸ್ಮಾತ್ ಸೋರೆಕಾಯಿ ಬಲ್ತಿದ್ದು ಬೀಜ ಎಲ್ಲ ಗಟ್ಟಿ ಇದ್ದರೆ ಅದನ್ನ ತಕ್ಕೊಬಿಡಿ, ಅದನ್ನ ಹಾಕಕ್ಕೆ ಹೋಗ್ಬೇಡಿ. ಈಗ ಎಲ್ಲಾನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಕಟ್ ಮಾಡಿರೋ ಸೋರೆಕಾಯನ್ನ ಅಕ್ಕಿ ಜೊತೆ ಸೇರಿಸ್ಕೊಳ್ಳೋಣ. ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ನುಣ್ಣು ರುಬ್ಕೋಬೇಕು. ನೋಡಿ, ಈ ಥರ ನುಣ್ಣು ರುಬ್ಕೊಂಡಿದ್ದೀನಿ. ಮಧ್ಯದಲ್ಲಿ ಸೋರೆಕಾಯಿ ಪೀಸಸ್ಸು ಸ್ವಲ್ಪ ಅದೇ ಥರ ತರತರಿಯಾಗಿ ಸಿಕ್ಕಿದ್ರೆ ಪರವಾಗಿಲ್ಲ, ಅದೊಂಥರ ಚೆನ್ನಾಗಿರುತ್ತೆ. ಅಕ್ಕಿ ಮಾತ್ರ ಫುಲ್ ನುಣ್ಣಗೆ ಪೇಸ್ಟ್ ಆಗಿದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ, ಹಾಗೂ 1 ಹಸಿಮೆಣಸಿನಕಾಯಿನ ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಚುರೇಚೂರು ಶುಂಠಿ ತುರ್ದ್ಬಿಟ್ಟು ಹಾಕೋತಾ ಇದ್ದೀನಿ, ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು 1 ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಒಂದ್ಸಲ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಈ ಬ್ಯಾಟರ್ ಏನಿದೆ ತುಂಬ ಗಟ್ಟಿಯಾಗಿದೆ, ನಮಗೆ ತೆಳ್ಳಗೆ ಮಾಡ್ಕೋಬೇಕು. ಈಗ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಳ್ಳಿ. ಇದಕ್ಕೆ ತುಂಬ ನೀರು ಸೇರಿಸ್ಕೋಬೋದು. ಮಾಮೂಲಿ ರಾಗಿ ದೋಸೆ ರವೆ ದೋಸೆಗೆಲ್ಲ ಕಲಿಸ್ತೀವಲ್ಲ, ತೆಳ್ಳಗೆ ಆ ಥರ ಮಾಡ್ಕೋಬೇಕು. ನೋಡಿ, ಇಷ್ಟು ನೀರು ಸೇರಿಸಿದ್ದೀನಿ, ಫುಲ್ಲು ತೆಳ್ಳಗಿದೆ. ಈಗ ದೋಸೆ ಹಾಕ್ಕೊಳ್ಳೋಣ. ದೋಸೆ ಹಾಕ್ಕೊಳ್ಳೋಕ್ಕೆ ತವನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ತವ ಚೆನ್ನಾಗಿ ಬಿಸಿ ಆದಮೇಲೆ ಈ ಥರ ಬ್ಯಾಟರ್ ಹಾಕ್ಕೋಬೇಕು. ಬ್ಯಾಟರ್ ನೋಡಿ, ಈ ಥರ ಈವನ್ ಆಗಿ ಹಾಕ್ತಿಲ್ಲ, ಮತ್ತು ಸುತ್ತ ಸ್ಪ್ರೆಡ್ ಆಗೋ ಥರ ಹಾಕ್ತಾಯಿದ್ದೀನಿ ಅಷ್ಟೇ. ಎಷ್ಟು ತೆಳ್ಳಗೆ ಹಾಕ್ತೀರಾ ಅಷ್ಟು ಬೇಗ ಆಗುತ್ತೆ ದೋಸೆ, ಮತ್ತು ಚೆನ್ನಾಗಾಗುತ್ತೆ. ಮತ್ತು ಈ ದೋಸೆನ ಹೈ ಫ್ಲೇಮಲ್ಲೇ ಮಾಡ್ಕೋಬೇಕು, ಚೆನ್ನಾಗಾಗುತ್ತೆ ಮತ್ತು ಬೇಗ ಆಗುತ್ತೆ. ಮತ್ತು ಮೇಲಿಂದ ತುಪ್ಪನೂ ಎಣ್ಣೆನೂ ಹಾಕ್ಕೊಳ್ಳಿ. ಮತ್ತು ತವನ ಈ ಥರ ಮೂವ್ ಮಾಡ್ಕೊಂಡು ಮಾಡ್ಕೊಳ್ಳಿ, ಯಾಕಂದರೆ ಬೆಂಕಿ ಎಲ್ಲ ಕಡೆ ಬೀಳಬೇಕಲ್ಲ. ದೋಸೆ ಒಂದು ಸೈಡ್ ಬೆಂದ ಮೇಲೆ ಅದಾಗದೆ ನೋಡಿ ಬಿಟ್ಕೊಡುತ್ತೆ. ಮತ್ತು ಇದನ್ನ ತಿರುಗಿಸ್ಬಿಟ್ಟು ಇನ್ನೊಂದು ಸೈಡು ಬೇಯಿಸ್ಕೋಬೇಕು. ಕಲರ್ ಸ್ವಲ್ಪ ಬ್ರೌನ್ ಆಗುತ್ತಲ್ಲ, ಅದರಲ್ಲಿ ಗೊತ್ತಾಗುತ್ತೆ ಅದಾಗಿದೆ ಅಂತ. ಇವಾಗ 2 ಸೈಡು ಬೆಂದಿದೆ ಚೆನ್ನಾಗಿ. ಇದೇ ರೀತಿ ಮಿಕ್ಕಿ ದೋಸೆನೂ ಮಾಡ್ಕೊಳ್ಳೋಣ. ರುಚಿಯಾಗಿ ಹಾಗೂ ಆರೋಗ್ಯಕರವಾಗಿ ಸೋರೆಕಾಯಿ ದೋಸೆ ರೆಡಿಯಾಗಿದೆ. ಇದನ್ನು ಚಟ್ನಿ ಜೊತೆಯಾದರೂ ತಿನ್ಬೋದು, ಅಥವಾ ಯಾವುದಾದ್ರು ಗ್ರೇವಿ ಜೊತೆಯಾದರೂ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.